ಕ್ರಿಯಾ ಮಾಡಿದ ನಂತರ ಶ್ವಾಸನಾಳದಲ್ಲಿ ತಂಪನಿಸ್ತು. ಅದು ನಮ್ಮ ದೇಹದ ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಸಿಂಹಕ್ರಿಯಾ ಸದ್ಗುರುಗಳು ಅರ್ಪಿಸಿರೋ 3 ನಿಮಿಷಗಳ ಒಂದು ಯೋಗಾಭ್ಯಾಸ. ಇದನ್ನು ಈ ಕೋವಿಡ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ನಮ್ಮ ಆಕ್ಸಿಜನ್ ಮಟ್ಟ ಮತ್ತು ರೋಗ ನಿರೋಧತೆಯನ್ನು ಸುಧಾರಿಸಿ ನಮ್ಮನ್ನು ಸನ್ನದ್ಧವಾಗಿಡುತ್ತೆ. ರೋಗ ನಿರೋಧಕತೆ ಮತ್ತು ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಿಂಹಕ್ರಿಯಾ ಉಚಿತವಾಗಿ ಕಲಿಯಬಹುದಾದ ಒಂದು ಅಭ್ಯಾಸ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಸಂಶೋಧನೆಯಲ್ಲಿ ಇದರಿಂದ ಸೋಂಕನ್ನು ನಿರೋಧಿಸುವ ಶಕ್ತಿ ಹೆಚ್ಚುವುದು ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುವುದು ಕಂಡುಬಂದಿದೆ. ಸದ್ಗುರು ಈಗ ಅಭ್ಯಾಸದ ಸೂಚನೆಗಳನ್ನು ನೀಡುತ್ತಾರೆ. ವಿಡಿಯೋ ನೋಡುವಾಗ ಅಭ್ಯಾಸವನ್ನು ಪ್ರಯತ್ನಿಸಬೇಡಿ. ಎಲ್ಲಾ ಸೂಚನೆಗಳನ್ನು ಕೇಳಿಸಿಕೊಂಡು ನಂತರವೇ ಅಭ್ಯಾಸ ಮಾಡಿ. ಇದನ್ನು ಹೇಗೆ ಮಾಡಲಾಗ್ತಿದೆ ಅಂದರೆ, ನೀವು ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳಬೇಕು, ಹೇಗೆ ನಿಮಗೆ ಅನುಕೂಲನೋ ಹಾಗೆ. ನಂತರ ಎರಡೂ ತೋಳುಗಳನ್ನು ಬಳಸಿ ಮಂಡಿಯನ್ನು ಒತ್ತಿ ನಿಮ್ಮ ಪಕ್ಕೆಲುಬು ಎತ್ತುವ ರೀತಿಯಲ್ಲಿ ಮೇಲಕ್ಕೆ ತಳ್ಳಬೇಕು ಡಯಫ್ರಮ್ ಪ್ರದೇಶದಿಂದ. ಈ ಅಭ್ಯಾಸದಲ್ಲಿ ಏನಿರುತ್ತೆ ಅಂದರೆ, ಬಾಯಿನ ಸಂಪೂರ್ಣವಾಗಿ ತೆರೆದು ನಾಲ್ಗೆನ ಪೂರ್ತಿ ಹೊರಚಾಚಬೇಕು. ನಂತರ ಹೊಟ್ಟೆನ ಎಳೆದುಕೊಳ್ಳದೆ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಉಸಿರಾಡಬೇಕು. ಆದರೆ ಶಕ್ತಿಯುತವಾಗಿ ಒಳಗೆ ತಳ್ಳೋದು ಮತ್ತು ಹೊರಗೆ ತಳ್ಳೋದು, ಉಚ್ಛ್ವಾಸ ನಿಶ್ವಾಸ 21 ಬಾರಿ. ಮತ್ತೆ ಅದು ಪೂರ್ತಿಯಾದಾಗ ನೀವು ನಿಮ್ಮ ನಾಲ್ಗೆಯನ್ನು ಒಳಕ್ಕೆ ಮೇಲ್ಮುಖವಾಗಿ ಎಳ್ಕೊಂಡು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ತಳ್ಳಿ. ಮತ್ತೆ ಇನ್ನು ನಿಮ್ಮ ಬಾಯಿ ತೆರೆದಂತೆಯೇ ಅದೇ ರೀತಿ ಉಸಿರಾಡಿ. ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಮಾಡಿ. ಆದರೆ ನಿಮ್ಮ ಗಂಟಲಿನಲ್ಲಿ ನೀವು ಈ ರೀತಿ ಹಿಡಿತವನ್ನು ಮಾಡುವ ಮೂಲಕ ನೀವು ಶಬ್ದವನ್ನು ಮಾಡಬೇಕು. ಗಂಟಲಿನಲ್ಲಿ ಒಂದು ಹಿಡಿತವನ್ನು ರೂಪಿಸಿ ನಿಮ್ಮ ಗಂಟಲಿನ ಹಳ್ಳದಲ್ಲಿ ಮತ್ತು ಸದ್ದು ಮಾಡಿ. ಉಚ್ಛ್ವಾಸ ನಿಶ್ವಾಸ, ಪೂರ್ಣ ಉಚ್ಛ್ವಾಸ ಪೂರ್ಣ ನಿಶ್ವಾಸ. ನಿಮಗೆ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಉಸಿರಾಡಬಹುದು. ಆದರೆ ಹೊಟ್ಟೆಯನ್ನು ಅಲ್ಲಾಡಿಸದೆ ನಾಲಿಗೆಯನ್ನು ಮೇಲೆ ಸುತ್ತಕೊಂಡು 21 ಬಾರಿ ಮಾಡಿ. ಇಡೀ ಪ್ರಕ್ರಿಯೆಯಲ್ಲಿ ನೀವು ಕಣ್ಣು ಮುಚ್ಚಿಕೊಳ್ತಿರಬೇಕು, ಸಂಪೂರ್ಣವಾಗಿ ಉಸಿರೆಳೆದುಕೊಳ್ಳಬೇಕು, ಪೂರ್ಣವಾಗಿ ಒಳಗೆಳೆದುಕೊಳ್ಳಬೇಕು ಮತ್ತು ಪೂರಾ ಉಸಿರು ಒಳಗಿರುವಂತೆ ಕುಳಿತುಕೊಳ್ಳಿ 1 ನಿಮಿಷ. ನೀವು ಒಂದು ನಿರ್ದಿಷ್ಟ ವಯಸ್ಸನ್ನು ಮೀರಿದರೆ ಅಥವಾ ನಿಮ್ಮ ಉಸಿರಾಟವು ಅಷ್ಟು ಉತ್ತಮವಾಗಿಲ್ಲದಿದ್ದರೆ ಕನಿಷ್ಠ 30 ಸೆಕೆಂಡ್ಗಳು. ನಿಮಗೆ 1 ನಿಮಿಷ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ 30 ಸೆಕೆಂಡ್ಗಳು ಇರಬೇಕು. ಆದ್ದರಿಂದ ಇದು ಸರಳ ಅಭ್ಯಾಸ ಆಗಿದೆ. ನೀವಿದನ್ನು ಇವತ್ತು ಮಾಡೋಕ್ಕೆ ಆಗಿ, ಇದ್ದಕ್ಕಿದ್ದಂತೆ ಒಂದು ದಿನ ನಿಮಗೆ ಅದನ್ನು ಮಾಡಲು ಆಗದೇ ಹೋದರೆ ಇದರರ್ಥ ನಿಮಗೆ ಖಂಡಿತವಾಗಿಯೂ ಉಸಿರಾಟದ ಸಮಸ್ಯೆ ಇದೆ ಅಂತ. ಇದು ಈ ನಿರ್ದಿಷ್ಟ ವುಹಾನ್ ವೈರಸ್ ಅಲ್ಲದೇ ಇರಬಹುದು, ಆದರೆ ಅದು ಬೇರೆ ಯಾವುದಾದರೂ ಆಗಿರಬಹುದು. ಮತ್ತೆ ನೀವು ತಪಾಸಣೆಗೆ ಹೋಗಬೇಕು. ಸಿಂಹಕ್ರಿಯಾವನ್ನು ಊಟ ಮಾಡಿದ ಕನಿಷ್ಠ 2.5 ಗಂಟೆಗಳ ನಂತರ ಮಾಡಬೇಕು. 6 ರಿಂದ 70 ವರ್ಷದವರೆಗಿನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಬಹುದು. 6 ವರ್ಷಕ್ಕಿಂತ ಸಣ್ಣವರು ಅಥವಾ 70 ವರ್ಷಕ್ಕೆ ಮೇಲ್ಪಟ್ಟವರು ಮತ್ತು ಮೆದುಳಿನ ಗೆಡ್ಡೆ ಅಥವಾ ಹೆಮರೇಜ್ ಇರುವವರು ಇದನ್ನು ಅಭ್ಯಾಸ ಮಾಡಬಹುದು. ಆದರೆ ಅವರು ಕೇವಲ 12 ಸುತ್ತು ಉಸಿರಾಟ ಮಾಡಬೇಕು, 21 ಸುತ್ತು ಅಲ್ಲ. ಉಳಿದ ಎಲ್ಲರೂ ನಿಖರವಾಗಿ 21 ಸುತ್ತುಗಳನ್ನು ಮಾಡಬೇಕು. ನಿಮ್ಮ ರೋಗ ನಿರೋಧಕತೆಯನ್ನು ಹೆಚ್ಚಿಸಲು ಆನ್ಲೈನ್ನಲ್ಲಿ ಇನ್ನೂ ಹೆಚ್ಚು ಅಭ್ಯಾಸಗಳನ್ನು ಕಲಿಯಿರಿ.